ಇನ್ನು ವಿಸ್ತಾರ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಈಗಾಗಲೇ ಹಲವಾರು ವಿಚಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಅನೇಕ ಅಂಶಗಳನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದೆ. ಇದೀಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಳಿ ಸ್ಕಾರ್ಪಿಯೋದಲ್ಲಿ ಮೃತದೇಹವನ್ನು ದಿ ಗ್ಯಾಂಗ್ ಸಾಗಿಸಿತ್ತು. ಸೊ ಆ ದಿನ ಅವಸರದಲ್ಲೇ ರೇಣುಕಾಸ್ವಾಮಿಯ ಡೆಡ್ ಬಾಡಿಯನ್ನು ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಹಂತಕರು ಅನ್ನುವಂಥದ್ದು. ಪಟಾಪಟ್ಟಂತ ಕೆಲಸವನ್ನ ಮುಗಿಸಿ ಎಸ್ಕೇಪ್ಗೆ ಯತ್ನವನ್ನ ಮಾಡಿದ್ರು. ಇನ್ನು ತರಾತುರಿಯಲ್ಲಿ ಹೆಣವನ್ನ ಎಸೆದು ಕಿರಾತಕರು ಆ ಜಾಗದಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಭಯದಲ್ಲಿ ಸರಿಯಾಗಿ ಕಾರಿನ ಡೋರ್ ಕೂಡ ಹಾಕದೆ ಸಂಚಾರವನ್ನ ಮಾಡಲಾಗಿತ್ತು ಅನ್ನುವಂಥದ್ದು ಕೂಡ ಈ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ಪಟ್ಟಣಕೆರೆ ಶೆಡ್ನಿಂದ ಸುಮನಹಳ್ಳಿ ಬ್ರಿಡ್ಜ್ನಲ್ಲಿ ಆಗಮಿಸಿದ್ರು. ಸ್ಕಾರ್ಪಿಯೋದಲ್ಲಿ ಮೃತದೇಹವನ್ನು ಡಿವಿಲ್ ಗ್ಯಾಂಗ್ ಸಾಗಿಸಿತ್ತು. ಮರ್ಡರ್ ಬಳಿಕ ಆರೋಪಿಗಳು ಬಳಸಿದಂತಹ ಬೈಕ್ಗಳು, ಆರ್ ಆರ್ ನಗರ ದರ್ಶನ್ ಮುಂದೆ ಸಲ್ಲಿಸಿದಂತಹ ಬೈಕ್, ಸೊ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದಷ್ಟು ಸಿ ಸಿ ಟಿ ವಿ ದೃಶ್ಯಗಳನ್ನು ಕೂಡ ಈಗಾಗಲೇ ಕಲೆ ಹಾಕಲಾಗಿದೆ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ಕಾರ್ಪಿಯೋ ಕಾರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಡೋರ್ ಹಾಕದೆ ಹೋಗ್ತಾ ಇರುವಂತಹ ಗಮನಿಸ್ತಾ ಇದ್ದೀರಿ. ದೃಶ್ಯಗಳನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದಿನ ಡೋರ್ ಹಾಗೆಯೇ ಹಾಕದೆ ಸಂಚಾರವನ್ನು ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಅದನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಈ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮರ್ಡರ್ ಬಳಿಕ ಆ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೆಲಸವನ್ನು ಮುಗಿಸಿಕೊಂಡು ಅಲ್ಲಿಂದ ಕಾಲ್ ಕೀಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಆರೋಪಿಗಳು ಮಾಡಿರೋದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ತರಾತುರಿಯಲ್ಲಿ ಕಾರಿನ ಡೋರನ್ನು ಕೂಡ ಹಾಕದೆ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬನ್ನಿ ಬಗ್ಗೆ ಮತ್ತಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಗಮನಾರ್ಹ ವಿಚಾರ ಅಂತಂದರೆ ಈ ಒಂದು ಸ್ಕಾರ್ಪಿಯೋ ಕಾರು. ಸೊ ಅದರಲ್ಲಿ ಎಷ್ಟು ತರಾತುರಿಯಲ್ಲಿ ಅವರು ಓಡಾಡಿದ್ರು ಅನ್ನುವಂಥದ್ದು ಕೂಡ, ಅಂದರೆ ಆ ಸಂದರ್ಭದಲ್ಲಿಂದ ಕಾಲು ಕೀಳಬೇಕು ಅನ್ನುವಂಥ ಯತ್ನದಲ್ಲಿ ಕಾರಿನ ಡೋರ್ ಕೂಡ ಹಾಕೊಳ್ಳೋದಲ್ಲಿಂದ ಕಾಲು ಕಿತ್ತಿದ್ರು ಅನ್ನುವಂಥದ್ದು. ಸೊ ಏನೇನು ಡೀಟೇಲ್ಸ್ ಇದೆ ಮಧುಕರ್? ಈ ರೇಣುಕಾಸ್ವಾಮಿನ ಕೊಲೆ ಮಾಡಿದ ನಂತರದಲ್ಲಿ ಆ ಮೃತದೇಹವನ್ನ ಎಲ್ಲೋ ಒಂದು ಕಡೆ ಬಿಸಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಈ ಒಂದು ಡೆವಿಲ್ ಗ್ಯಾಂಗ್ ಅವರು ಮಾಡ್ತಾರೆ. ಅದೇ ಪ್ಲಾನ್ನಂತೆ ಸ್ಕಾರ್ಪಿಯೋ ಕಾರಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನ ತೆಗೆದುಕೊಂಡು ಇವರು ಒಂದು ಮೋರಿಯಲ್ಲಿ ಬಿಸಾಡಬೇಕಂತೇಳಿ ಹೋಗ್ತಾ ಇರ್ತಾರೆ. ಆದ್ರೆ ಇವರಲ್ಲೇ ಒಂದು ಭಯದ ವಾತಾವರಣ ಶುರುವಾದಂತಹ ಕಾರಣಕ್ಕಾಗಿ ಸುಮ್ಮನಳ್ಳಿಯ ಈ ಒಂದು ಏನು ಎಲ್ಲಿ ಶವ ಪತ್ತೆ ಆಯ್ತು ಆ ಭಾಗದಲ್ಲಿ ಯಾರೂ ಕೂಡ ಓಡಾಡ್ತಿಲ್ಲ ಮತ್ತೆ ನಿರ್ಜನವಾದಂತಹ ಪ್ರದೇಶ ಅಂತೇಳಿ ಗೊತ್ತಾಗಿ ಆ ಮೃತದೇಹವನ್ನ ಅಲ್ಲಿ ಬಿಸಾಡುವಾಗ ಅಲ್ಲಿ ಜನ ಓಡಾಡೋದು ಪತ್ತೆ ಆಗದಂತಿದ್ದಂಗೆ ಈ ಒಂದು ಆರೋಪಿಗಳು ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಂತ ತರಾತುರಿಯಲ್ಲಿ ಆ ಮೃತದೇಹವನ್ನ ಎಸೆದು, ಅಂದ್ರೆ ಅದು ಕೆಳಗಡೆ ಬಂದು ಎಸೆದಿಲ್ಲ, ಅದನ್ನ ನೇರವಾಗಿ ನಾವು ಹೇಗೆ ಕುರಿಯನ್ನ ಎತ್ತಿ ಬಿಸಾಡ್ತೀವೋ ಆ ಮಾದರಿಯಲ್ಲಿ ರೇಣುಕಾಸ್ವಾಮಿ ಮೃತದೇಹವನ್ನ ಇಬ್ಬರು ಕೈ ಇಬ್ಬರು ಕಾಲನ್ನ ಹಿಡಿದು ಎತ್ತಿ ಬಿಸಾಡ್ಬಿಟ್ಟು ಅಲ್ಲಿಂದ ಓಡು ಹೋಗುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆ ಎಲ್ಲಾ ದೃಶ್ಯಗಳನ್ನು ಕೂಡ ನಾವು ಸಿ ಸಿ ಟಿ ವಿಲೇ ನೋಡ್ತಾ ಇದ್ದೀವಿ. ಎಲ್ಲಿಂದ ಮೃತದೇಹವನ್ನ ಎತ್ತಿ ಬಿಸಾಡಿದ್ರು ಆ ಒಂದು ಹಿಂಬದಿಯ ಡೋರನ್ನ ಹಾಕುವಷ್ಟು ಕೂಡ ಅವರಿಗೆ ಧೈರ್ಯ ಇರಲಿಲ್ಲ. ಆ ರೀತಿಯಾಗಿ ತರಾತುರಿಯಲ್ಲಿ ಅಲ್ಲಿಂದ ಓಡಿ ಹೋಗ್ತಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ ರೇಣುಕಾಸ್ವಾಮಿಯನ್ನ ತರಾತುರಿಯಲ್ಲಿ ಎತ್ತಿ ಬಿಸಾಡಿ ಆ ಒಂದು ಆರೋಪಿಗಳು ಅಲ್ಲಿಂದ ಕಾಲು ಕಿತ್ತಿರುವಂಥದ್ದು ಆ ಎಲ್ಲ ದೃಶ್ಯಗಳು ಕೂಡ ಸಿ ಸಿ ಟಿ ವಿಯಲ್ಲಿ ಈಗ ಸೆರೆಯಾಗಿದೆ. ಯಾಕಂದ್ರೆ ಈ ಆರೋಪಿಗಳು ರೇಣುಕಾಸ್ವಾಮಿಯ ಮೃತದೇಹವನ್ನ ನೇರವಾಗಿ ರಾಜಕಾಲಿಯ ಒಳಗಡೆ ಬಿಸಾಡಬೇಕಂತ ಪ್ಲಾನ್ ಇತ್ತು. ಆದ್ರೆ ಇವರಲ್ಲಿ ಭಯದ ವಾತಾವರಣ ಶುರುವಾದಂತಹ ಕಾರಣಕ್ಕಾಗಿ ಆ ಹಿಂಬದಿ ಅಂದ್ರೆ ಸ್ಕಾರ್ಪಿಯೋ ಕಾರ್ನ ಡಿಕ್ಕಿ ಒಳಗಡೆ ರೇಣುಕಾಸ್ವಾಮಿಯರ ಮೃತದೇಹವನ್ನು ಹಾಕಿಕೊಂಡಿರ್ತಾರೆ. ಆಗ ಆ ಒಂದು ಮೃತದೇಹವನ್ನು ಸಾಗಿಸೋದಕ್ಕೆ ಬಂದಂತಹ ಇಬ್ಬರು ಆರೋಪಿಗಳು ಒಬ್ಬ ಕೈ ಒಬ್ಬ ಕಾಲು ಹಿಡಿದು ಆ ಒಂದು ಮೃತದೇಹವನ್ನು ಬಿಸಾಡಿ ಓಡಿ ಹೋಗ್ತಾರೆ. ಆ ಓಡಿ ಹೋಗುವಂತಹ ಸಂದರ್ಭದಲ್ಲಿ ಕಾರಿನ ಡೋರನ್ನು ಕೂಡ ಹಾಕೋದಿಲ್ಲ. ಆ ದೃಶ್ಯಗಳು ಕೂಡ ಈಗ ಸೆರೆವಾಗಿದ್ದಾವೆ. ಆ ಒಂದು ವಿಚಾರನ ಕೂಡ ಕೋರ್ಟ್ನಲ್ಲಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂತದ್ದು ಮಧುಕರ್. ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ಮುತ್ತಪ್ಪ. ಇನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಸಾಕ್ಷ್ಯನಾಶದ ಕಳ್ಳಾಟ ಕೂಡ ಈಗ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯ ಬಳಿಕ ಆರೋಪಿಗಳು ಏನೆಲ್ಲ ಮಾಡಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವೆಲ್ಲ ರೀತಿಯಾಗಿ ಸಾಕ್ಷ್ಯನಾಶಕ್ಕೆ ಪ್ರಯತ್ನವನ್ನು ಮಾಡಿದ್ರು, ಏನೆಲ್ಲ ಸಂಚನ ಮಾಡಿದ್ರು ಅಂತ ಕೂಡ ಈ ಅಂಶಗಳು ಕೂಡ ಬಯಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿವಿಲ್ ಗ್ಯಾಂಗ್ನ ಸಂಚಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಾಕ್ಷ್ಯನಾಶಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾಗಿ ಪ್ರಯತ್ನವನ್ನು ಈ ಡಿ ಗ್ಯಾಂಗ್ ಮಾಡಿತ್ತು, ಕೊಲೆ ಆದ ಬಳಿಕ ಏನೆಲ್ಲ ಪ್ರಯತ್ನಗಳನ್ನು ಮಾಡಿತ್ತು, ಸಾಕ್ಷ್ಯನಾಶಕ್ಕೆ ಯಾವೆಲ್ಲ ರೀತಿಯಾಗಿ ಪ್ರಯತ್ನವನ್ನು ಪಟ್ಟಿತ್ತು ಅನ್ನುವಂಥ ವಿಚಾರಗಳು ಕೂಡ ಬಹಿರಂಗ ಆಗ್ತಾ ಇದೆ. ಇನ್ನು ಅರೆಸ್ಟ್ ಆದರೆ ತಮ್ಮ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಾಕ್ಷಿ ಸಿಗಬಾರ್ದು. ಸೊ ಆ ಹಿನ್ನೆಲೆಯಲ್ಲಿ
ನಾನಾ ರೀತಿಯಾಗಿ ಪ್ರಯತ್ನವನ್ನ ಈ ಗ್ಯಾಂಗ್ ಮಾಡಿದೆ. ಡಿಜಿಟಲ್ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಗೂಗಲ್ನ ಮೊರೆ ಹೋಗಿರೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಗೂಗಲ್ ಮೊರೆ ಹೋಗಿದ್ದಂತ ದರ್ಶನ್ ಮತ್ತು ಸಹಚರರು ಸೊ ಈ ರೀತಿಯಾಗಿ ಸಾಕ್ಷಿಗಳನ್ನ ಯಾವ ರೀತಿಯಾಗಿ ನಾಶವನ್ನ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಗೂಗಲ್ನ ಸಹಾಯವನ್ನ ಪಡ್ಕೊಂಡಿದ್ರು. ಗೂಗಲ್ನಲ್ಲಿ ಸರ್ಚ್ ಮಾಡಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಡಿಲೀಟ್ ಮಾಡುವಂತ ವಿಚಾರವನ್ನ ಗೂಗಲ್ನ ಸಹಾಯವನ್ನ ಪಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಬಹಿರಂಗ ಆಗ್ತಾ ಇದೆ. ಆರೋಪಿಗಳು ಓಡಾಡಿದ್ದಂತಹ ಲೊಕೇಶನ್ ಸಿಗದೇ ಇರುವಂತಹ ಡಿಲೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಡಿಲೀಟ್ ಮಾಡುವಂತಹ ಪ್ರಯತ್ನಗಳು, ಡೇಟಾ ಡಿಲೀಟ್ಗೆ ದರ್ಶನ್ ಮತ್ತು ಗ್ಯಾಂಗ್ ಯಾವ ರೀತಿಯಾಗಿ ಪ್ರಯತ್ನವನ್ನ ಮಾಡಿತ್ತು ಅನ್ನುವಂಥದ್ದು, ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು. ಆರೋಪಿ ಟೆಕ್ಕಿ ಪ್ರದೋಷ್ ಸೊ ಆತನ ಮೊಬೈಲನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ಮುತ್ತಪ್ಪ ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶ ವಿಚಾರದಲ್ಲೂ ಕೂಡ ಗೂಗಲ್ ಅನ್ನ ಅವರು ಸಹಾಯವನ್ನ ಮಾಡಿದ್ರು ಅನ್ನುವಂಥದ್ದು, ಡೇಟಾಗಳನ್ನ ಡಿಲೀಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಾದ್ರೆ ಮಧುಕರ್, ಯಾವಾಗ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಾನಂತ ಗೊತ್ತಾಗ್ತದೆ, ಅಂದ್ರೆ ಅವನು ಸಾವನ್ನಪ್ಪಿದಾನಂತ ಹೇಳಿ ಈ ಒಂದು ಕೊಲೆ ಮಾಡಿರುವಂತಹ ಗ್ಯಾಂಗಿಗೆ ಗೊತ್ತಾಗತ್ತೋ, ಈ ಕೊಲೆ ಆರೋಪದಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋವನ್ನ ಎಲ್ಲಾ ರೀತಿಯಾದಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಒಂದರೆ ಮೊದಲೇ ಹಂತವಾಗಿ ಹೆಣವನ್ನ ಬೇರೆ ಕಡೆ ಸಾಗಿಸ್ಬೇಕು ಅನ್ನೋದು ಇವರದು ಮೊದಲ ಸಾಕ್ಷ್ಯ ನಾಶ ಮಾಡುವಂತಹ ಪ್ರಕ್ರಿಯೆ. ನಂತರದಲ್ಲಿ ಇವರೆಲ್ಲ ಕಾಲ್ ರೆಕಾರ್ಡ್ಗಳನ್ನ ಹೇಗೆ ಡಿಲೀಟ್ ಮಾಡಬೇಕು ಅಂತ ಹೇಳಿ ಐಟಿ ಮತ್ತೆ ಟೆಕ್ಕಿ ಆಗಿರುವಂತಹ ಪ್ರದೂಷ್ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ದಾನೆ. ಜೊತೆಗೆ ಕೆಲವೊಂದಿಷ್ಟು ಟೆಕ್ಕಿಗಳ ಸಹಾಯದೊಂದಿಗೆ ಕಾಲ್ ಹಿಸ್ಟರಿನ ಹೇಗೆ ಡಿಲೀಟ್ ಮಾಡಬೇಕು, ಲೊಕೇಶನ್ ಗಳನ್ನ ಹೇಗೆ ಡಿಲೀಟ್ ಮಾಡಬೇಕು, ಜೊತೆಗೆ ಇವರೇ ಚಿತ್ರೀಕರಣ ಮತ್ತೆ ಫೋಟೋವನ್ನು ತೆಗೆದಿದ್ರಲ್ವಾ, ಅದನ್ನು ಹೇಗೆ ಆ ಹಿಸ್ಟರಿನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಆ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಇತ್ತ ಸರ್ಚ್ ಮಾಡಿದ. ಜೊತೆಗೆ ಈ ಕೊಲೆಗೆ ಮಾಡುವಂತಹ ಸಂದರ್ಭದಲ್ಲಿ ಇವರು ಬಳಕೆ ಮಾಡಿದಂತಹ ಬಟ್ಟೆಯನ್ನು ವಾಶ್ ಮಾಡೋದಾಗ್ಲಿ, ಜೊತೆಗೆ ಇವರು ಬಳಕೆ ಮಾಡಿದಂತಹ ಶೂವನ್ನು ಕೂಡ, ದರ್ಶನ್ ಅವರು ಯಾವ ಶೂವನ್ನು ಧರಿಸಿಕೊಂಡು ರೇಣುಕಾ ಸ್ವಾಮಿಯ ಮರ್ಮಾಂಗವನ್ನು ತುಳಿದಿದ್ರೋ ಆ ಶೂವನ್ನು ಕೂಡ ಕ್ಲೀನ್ ಮಾಡುವಂತಹ ಸಂಬಂಧಪಟ್ಟಂಗೆ ಎಲ್ಲವನ್ನು ಕೂಡ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿಕೊಂಡು ಆ ಸಾಕ್ಷ್ಯ ನಾಶ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆ ಎಲ್ಲ ವಿಚಾರ ಕೂಡ ಈಗ ಪೊಲೀಸ್ ತನಿಖೆಯಲ್ಲಿ ಕೂಡ ಗೊತ್ತಾಗುತ್ತೆ. ಮುಖ್ಯವಾಗಿ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಾವು ಏನ್ ಕರಿತೀವಿ, ಕಾಲ್ಗಳಾಗಿರ್ಬೋದು, ಲೊಕೇಶನ್ಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಎಲ್ಲವನ್ನು ಸಾಕ್ಷ್ಯ ಮಾಡುವಂತಹ ಕೆಲಸವನ್ನ ಪ್ರದೂಷ್ ಏನಿದ್ದಾನೆ, ಪ್ರದೂಷ್ ಈ ಗೂಗಲ್ ಮುಖಾಂತರವಾಗಿ, ಜೊತೆಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದ ಹ್ಯಾಕರ್ಸ್ ಮುಖಾಂತರವಾಗಿ ಡಿಲೀಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಮುಖ್ಯವಾಗಿ ನಾವು ನೋಡ್ತಾ ಇದ್ವಿ ಈ ಒಂದು ಏನು ಫೋಟೋ ಕಳಿಸೋ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನ ಹೇಗೆ ಸಾಕ್ಷ್ಯ ಮಾಡಬೇಕು, ಜೊತೆಗೆ ಫೋಟೋಗಳನ್ನ ಹೇಗೆ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಪ್ಲಾನ್ಡ್ ಆಗಿ ಸಾಕ್ಷ್ಯ ನಾಶ ಮಾಡುವಂತಹ ಕೆಲಸವನ್ನು ಕಡೆ ಮಾಡಲಾಗಿದೆ ಮಧುಕರ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.